ಗಾಡಿ ಬಂದು ನಿಮಗೆ ರೇಂಜ್ ಕಸ್ಟಮೈಸೇಷನ್ ಇದೆ ಸ್ಪೀಡ್ 40 ಹೋಗುತ್ತೆ ಅಷ್ಟೇನೆ ಅದಕ್ಕೆ ಮೇಲೆ ಕಟ್ ಆಫ್ ಮಾಡಿದ್ದಾರೆ 500 ಕೆಜಿ ವರ್ಗೂನು ನಿಮಗೆ ಲಗೇಜ್ ನ ಎಳಿಬಹುದು ಸೋ ಲೋಡಿಂಗ್ ಕೆಪಾಸಿಟಿ ಎಲ್ಲ ಇದೆ ಇದನ್ನ ನಿಮಗೆ ಹಿಂಗ್ ಮಲಗಿಸಲೋಬಹುದು ತೋರಿಸ್ತೀನಿ ನೋಡಿ ಜೈ ಮಹೇಶ್ಮತಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಿಮಗೆ ಸ್ಪೆಷಲ್ ಫೀಚರ್ ಗಾಡಿ ಬ್ಯಾಟರಿ ಬಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ನಿಮಗೆ IP67 ಇದೆ ಟೆಸ್ಟ್ ಬೇಕಾದ್ರು ಮಾಡಬಹುದು ನೀವು ಲಿಫ್ಟ್ ಮಾಡಬೇಕು ಅಂದ್ರೆ ಏನಿಲ್ಲ ಹಿಂಗೆತ್ತಿ ಹಿಂಗ್ ಬಿಟ್ರೆ ಈ ತರ ಓಪನ್ ಆಗುತ್ತೆ ಅಷ್ಟೇನೆ ಅದ್ ಬಿಟ್ರೆ ಏನಿಲ್ಲ ಸೋ ನೋಡಬಹುದು ಎಷ್ಟು ಸ್ಪೇಸ್ ಇದೆ ಅಂತ ಒಳಗಡೆ ಆ ಫಸ್ಟ್ ಸೆಕೆಂಡ್ ಥರ್ಡ್ ಮೋಡ್ ಗಳೆಲ್ಲ ಇದೆ ಸೋ ಅಂದ್ರೆ ಅದು ಪಿಕಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಪಿಕಪ್ ಬೇಕು ಅಂತ ಸೋ ನಿಮಗೆ ಯಾವ ತರ ಬೇಕು ಆ ತರ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಕಸ್ಟಮೈಸ್ ಮಾಡ್ಕೋಬಹುದು ಹೆಂಗ್ ಬೇಕಂಗೆ ಕಿಲೋಮೀಟರ್ಸ್ ರೇಂಜ್ ಆಮೇಲೆ ಹಿಂದೆಗಡೆ ಲೋಡರ್ ಇದನ್ನ ಪ್ಯಾಸೆಂಜರ್ ಮಾಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಆ ತರ ಒಂದು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಇವತ್ತು ನಾನು ನೆಕ್ಸ್ಟ್ ಆರ್ಕ್ ಅಲ್ಲಿದ್ದೀನಿ ನೆಕ್ಸ್ಟ್ ಆರ್ಕ್ ಅಂದ್ರೆ ಜಗದೀಶ್ ಅವರ ಇನ್ನೊಂದು ಹೊಸ ಕಂಪನಿನೇ ಅದೇ ಕಂಪನಿ ಮತ್ತೆ ನೇಮ್ ಚೇಂಜ್ ಮಾಡಿರೋದು ಸೊ ನೋಡ್ಬೋದು ಅತ್ತಿ ಬೆಲೆಯಲ್ಲಿದೆ ಸೊ ಅವರ ಕಂಪನಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವ ಒಂದು ಹೊಸ ಗಾಡಿ ಅದು ಕಸ್ಟಮೈಸೇಷನ್ ಆಟೋ ಇದು ಈ ಲೋಡರು ಇಲ್ಲ ಪ್ಯಾಸೆಂಜರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಸೊ ನಿಮ್ಗೆ ಯಾವ ತರ ಬೇಕು ಆ ತರ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಕಸ್ಟಮೈಸ್ ಮಾಡ್ಕೋಬಹುದು ಹೆಂಗ್ ಬೇಕಂಗೆ ಕಿಲೋಮೀಟರ್ಸ್ ರೇಂಜ್ ಆಮೇಲೆ ಹಿಂದೆಗಡೆ ಲೋಡರ್ ಇದನ್ನ ಪ್ಯಾಸೆಂಜರ್ ಮಾಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಆ ತರ ಒಂದು ಆಟೋನ ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇನ್ನ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ ಬನ್ನಿ ಸೊ ಇವಾಗ ನಮ್ಮ ಹತ್ರ ಇದೆ ಎಲೆಕ್ಟ್ರಿಕ್ ಇ ಲೋಡರ್ ತ್ರೀ ವೀಲ್ ಆಟೋ ಸೊ ಇದು ಬಂದ್ಬಿಟ್ಟು ನಿಮಗೆ ಗೂಡ್ಸ್ಗೆ ಕನ್ವರ್ಟೇಬಲ್ ಇ ಲೋಡರ್ಗೆ ಇಲ್ಲಾಂದ್ರೆ ಪ್ಯಾಸೆಂಜರ್ಗೆ ಯಾವ ಥರ ಬೇಕಾದರೂ ಕನ್ವರ್ಟೇಬಲ್ ಮಾಡಿಸ್ಕೋಬಹುದು ಬರೀ ಗಾಡಿ ಇದನ್ನಲ್ಲ ನೀವು ರೇಂಜ್ ಸಹ ಕನ್ವರ್ಟೇಬಲ್ ಮಾಡ್ಕೋಬಹುದು ಆ ಥರ ಒಂದು ಆಟೋ ಇವತ್ತು ನಮ್ಮ ಹತ್ರ ನೆಕ್ಸ್ಟ್ ಆರ್ಕ್ ಹತ್ರ ಇದೆ ಸೊ ನಿಮಗೆ ನೆಕ್ಸ್ಟ್ ಆರ್ಕ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ ಒಂದು ಫೋನ್ ನಂಬರು ಹಾಕಿರ್ತೀನಿ ನಿಮಗೆ ನಾನು ರಿಕ್ವೈರ್ಮೆಂಟ್ ಇತ್ತು ಅಂದರೆ ಇದು ಕಾಲ್ ಮಾಡ್ಬೋದು ಸೊ ಎಲೆಕ್ಟ್ರಿಕ್ ಅಂತ ನಿಮ್ಮ ತಲೆಗೆ ಬಂದಿದ ತಕ್ಷಣ ಫಸ್ಟ್ ಬರೋದು ಕಾಸ್ಟ್ ಕಟ್ಟಿಂಗ್ ಅಂತ ಬಟ್ ಇದರಲ್ಲಿ ಕಂಪ್ಲೀಟ್ ನಿಮಗೆ ಕಸ್ಟಮೈಸ್ ಮಾಡ್ಕೋಬಹುದು ಸೊ ಅದು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಕಸ್ಟಮೈಸೇಷನು ಲೈಕ್ ಈ ಲೋಡೋದು ಅದು ಇದು ಅಂತೆಲ್ಲ ಹೇಳಿದೆ ನಿಮಗೆ ಅದಕ್ಕಿಂತ ನೆಕ್ಸ್ಟ್ ಅಂದರೆ ನೀವು ಟ್ರಾನ್ಸ್ಪೋರ್ಟ್ ಹೋಟ್ಲ್ ಮಾಡ್ತಿದ್ದೀರಾ ಇಲ್ಲಾಂದರೆ ನೀವು ಮನೆಗೆ ಗೂಡ್ಸ್ ತೊಗೊಬರ್ತೀರಾ ಇಲ್ಲ ಅಂಗಡಿ ರೇಷನ್ ಅಂಗಡಿಯನ್ನು ಇಟ್ಟಿರ್ತೀರಾ ಗೂಡ್ಸ್ ತೊಗೊಬರ್ಬೇಕು ಅಂಥವ್ರಿಗೆಲ್ಲ ಸಖತ್ ಯೂಸ್ ಆಗುತ್ತೆ ಮತ್ತು ಕಸ್ಟಮೈಸೇಷನು ಹೋಟ್ಲ್ ಮಾಡಿಸ್ಕೋಬೇಕು ಇಲ್ಲ ಪಾನಿಪುರಿ ಗಾಡಿ ಈ ದೋಸೆ ಹಾಕೋದು ಅಂಥದ್ದು ಇಂಥವ್ರಿಗೆಲ್ಲ ಲೈಕ್ ಹೆವಿ ಯೂಸ್ ಆಗುತ್ತೆ ಕಂಪ್ಲೀಟ್ ಕನ್ವರ್ಟ್ ಮಾಡಿಸ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಕಂಪ್ಲೀಟ್ ಕಸ್ಟಮೈಸ್ ಮಾಡ್ಕೋಬೋದು ಸೊ ಗಾಡಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇದು ಸ್ಪೆಕ್ಸ್ ಎಲ್ಲ ಹೇಳ್ಬಿಡ್ತೀನಿ ಬನ್ನಿ ನೋಡ್ಬೋದು ಅಲ್ಲಿ ಗಾಡಿ ಮೋಟರ್ ಕಾಣಿಸ್ತಾ ಇದೆ ಇದು ಬಂದು ಕಂಪ್ಲೀಟ್ 3 kW ಮೋಟ್ರ್ ಮತ್ತು ಡಿಫ್ರೆನ್ಷಿಯಲ್ ನೋಡ್ಬೋದು ಅಲ್ಲೇ ಡಿಫ್ರೆನ್ಷಿಯಲ್ ಎಲ್ಲ ಇದೆ ಮತ್ತು ವೀಲ್ಗೆ ಬಂದುಬಿಟ್ಟು ಕಂಪ್ಲೀಟ್ ಆಗಿ ಟ್ಯೂಬ್ ಟೈರ್ಸ್ ಇದೆ ಇದಕ್ಕೆ ಮತ್ತು ಡ್ರಮ್ ಬ್ರೇಕ್ಸ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಷ್ಟು ಜಾಗ ಇದೆಯಲ್ಲ ಇಷ್ಟು ಕಂಪ್ಲೀಟ್ ಆಗಿ ಬಂದು ಬ್ಯಾಟ್ರಿ ಸ್ಪೇಸು ಎಷ್ಟು ಜಾಗ ಇದೆ ನೋಡಿ ಸೊ ನಾನು ರೇಂಜ್ ಏನಕ್ಕೆ ಇನ್ನೂ ಹೇಳಿಲ್ಲ ನಿಮಗೆ ಅಂದರೆ ರೇಂಜ್ ಬಂದುಬಿಟ್ಟು ಇದಕ್ಕೆ ನೀವು ಕನ್ವರ್ಟೇಬಲ್ ಈಗ ಸದ್ಯಕ್ಕೆ 100 kilometers ಅಂತಿದೆ 100 ಇಂದ 300 ವರೆಗೂ ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ರೇಂಜ್ನ ಇದು ಮಾಡ್ತಾರೆ ಯಾಕಂದರೆ ಎಷ್ಟೊಂದು ಜನಕ್ಕೆ ರೇಂಜ್ ಇಶ್ಯೂಸ್ ಎಲ್ಲ ಇರುತ್ತೆ ಆಮೇಲೆ ಇದರಲ್ಲಿ 2 ಥರ ಇರುತ್ತೆ ನಿಮಗೆ ಮೋಲ್ಡ್ ಬೇಕಾ ಇಲ್ಲಾಂದರೆ ಕಂಪ್ಲೀಟ್ ಸ್ವಾಪಿಂಗ್ ಬೇಕಾ ಅಂತ ಮೋಲ್ಡ್ ಅಂದರೆ ಕಂಪ್ಲೀಟ್ ಆಗಿ ಇಷ್ಟು ಕಿಲೋಮೀಟರ್ಸ್ ಅಂದರೆ 100, 200, 300 ಅಂತ ಹೇಳಿದ್ರೆ ಅಷ್ಟು ಮೋಲ್ಡ್ ಮಾಡಿ ಇಟ್ಬಿಡ್ತಾರೆ ಅದೇ ಸ್ವಾಪಿಂಗ್ ಅಂತ ಬಂತು ಅಂದರೆ 100 kilometers ಅಷ್ಟೇ ಅದಕ್ಕೆ ನೀವು ಬ್ಯಾಟ್ರಿನ ಎತ್ಕೊಂಡೋಗಿ ನಿಮ್ಮ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಅಥವಾ ಎಲ್ಲದೂ ಇರುತ್ತಲ್ಲ ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೋಬೋದು ಸೊ ನೋಡಿ ಈ ಥರ ಬರುತ್ತೆ ಇದು 50 kilometers ರೇಂಜ್ ಬ್ಯಾಟ್ರಿ ಇದು ಸೊ ಈ ಥರದ್ದು 2 ಬ್ಯಾಟ್ರಿ ಬಂದು ಅಲ್ಲಿ ನೀಟಾಗಿ ನಿಮಗೆ ಫಿಟ್ ಮಾಡ್ಕೊಡ್ತಾರೆ ಈ ಥರ 2 ಬ್ಯಾಟ್ರಿಗಳು ಇಲ್ಲಿ ಸೂಟ್ ಕೇಸ್ತಾರೆ ಲೈಕ್ ಅಂದರೆ ನೀಟಾಗಿ ಹಿಂಗೆ ಹೋಗಿ ಇಲ್ಲಿ ಫಿಟ್ ಆಗುತ್ತೆ ಸೊ ಫಿಟ್ ಆಗಿ ಕಂಪ್ಲೀಟ್ ಆಗಿ ಇಲ್ಲೇ ನಿಮ್ಗೆ ಬೇಕು ಅಂದಾಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಸ್ವಲ್ಪ ಜನಕ್ಕೆ ಲೈಕ್ ಎಷ್ಟೋ ಜನ ಬಾಡಿಗೆ ಮನೆ ಇರ್ತದೆ ಎಷ್ಟೋ ಜನ ಫ್ಲೋರ್ ಮನೆಗಳಲ್ಲಿ ಇರ್ತದೆ ಸೊ ಎಲ್ಲರಿಗೂ ಚಾರ್ಜಿಂಗ್ ಪಾಯಿಂಟ್ಗಳು ಸಿಗಲ್ಲ ಆದ್ದರಿಂದ ನೀವು ತೊಗೊಂಡೋಗಿನೂ ಚಾರ್ಜ್ ಮಾಡ್ಕೋಬೋದು ಇಲ್ಲಾಂದರೆ ಕಂಪ್ಲೀಟ್ ಮೋಲ್ಡ್ ಬೇಕು ಅಂದರೆ ಒಂದು 300 kilometers ರೇಂಜ್ವರೆಗೂ ಹೋಗುತ್ತೆ ಸ್ವಾಪ್ ಮಾಡ್ತೀವಿ ಅಂದರೆ ಬರೀ 100 kilometers ಅಷ್ಟೇ ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಆಮೇಲೆ ಗಾಡಿ ಸ್ಪೀಡ್ ಬಂದುಬಿಟ್ಟು ನಿಮಗೆ 40 kilometers ಕಟ್ ಆಫ್ ಮಾಡಿದ್ದಾರೆ ಲೈಕ್ ಅದ್ರ ಮೇಲೆ ಹೋಗಲ್ಲ ಅಂದರೆ ಯಾಕಂದರೆ ಲಗೇಜ್ ಎಲ್ಲ ಇರುತ್ತಲ್ಲ ಸೊ ಲೋಡ್ ಎಲ್ಲ ಕಡೆ ಎಳೆಯುತ್ತೆ ಪವರ್ ಎಲ್ಲ ಇದೆ ಮೋಟರ್ಗೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಎಷ್ಟೇ ಲೋಡ್ ಹಾಕೋದು ಹೋಗುತ್ತೆ ಅಂದ್ಕೊಂಡಿರ್ತೀರ 40 kilometers ಅಷ್ಟೇ ಹೋಗೋದು 40 speed ಅಷ್ಟೇ ಹೋಗುತ್ತೆ ಇವೆಲ್ಲ ಅಪ್ಪಲ್ಲೆಲ್ಲ ಎಳೆಯುತ್ತಾ ಗಾಡಿಗಳು ಅಂತ ತಲೆ ಕೆಡಿಸ್ಕೊಬಿಡಿ ಗಾಡಿ ಆರಾಮಾಗಿ ಎಳೆಯುತ್ತೆ ಆಮೇಲೆ ಇದು ಲೋಡಿಂಗ್ ಕೆಪಾಸಿಟಿ ಬಂದು 500 kg ಇರುತ್ತೆ ಸೊ 500 kg ಆರಾಮಾಗಿ ಗಾಡಿ ಎಳೆಯುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಸ್ಪೆಷಲ್ ಫೀಚರು ಗಾಡಿ ಬ್ಯಾಟ್ರಿ ಬಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫು ನಿಮಗೆ IP67 ಇದೆ ಟೆಸ್ಟ್ ಬೇಕಾದ್ರೂ ಮಾಡ್ಬೋದು ನಿಮಗೆ ಕಂಪ್ಲೀಟ್ ನೀರಲ್ಲಿಟ್ಟರೂ ಗಾಡಿ ಏನೂ ಆಗಲ್ಲ ಕಂಪ್ಲೀಟ್ ಗಾಡಿ ಲೈಕ್ ಅರ್ಧ ಅಂದರೆ ನಿಮಗೆ ಗೊತ್ತಲ್ಲ ಬೆಂಗಳೂರಲ್ಲೆಲ್ಲ ಮಳೆ ಬಂತು ಅಂದರೆ ಅರ್ಧ ಮುಕ್ಕಾಲು ಗಾಡಿಗಳೆಲ್ಲ ತುಂಬೋಗ್ಬಿಡುತ್ತೆ ಸೊ ಅಷ್ಟು ಬಂದ್ರೂ ಏನೂ ಆಗಲ್ಲ ಲೈಕ್ ಕಂಪ್ಲೀಟ್ ಬ್ಯಾಟ್ರಿನೂ ಬೇಕಾ ಇವರು ನೀರಲ್ಲೇ ಇಟ್ಟು ತೋರಿಸ್ತಾರೆ ನೀವು ಬೇಕಾ ಸ್ಟೋರ್ನ ವಿಸಿಟ್ ಮಾಡ್ಬೋದು ಇಲ್ಲ ನಾನು ನೆಕ್ಸ್ಟ್ ವೀಡಿಯೋ ಬೇಕು ಅಂತ ಹೇಳಿ ವಾಟರ್ ಪ್ರೂಫ್ ಬ್ಯಾಟ್ರಿ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋಸ್ ಮಾಡ್ತೀವಲ್ಲ ಇವ್ರ ಜೊತೆ ಅವಾಗ ಅದು ತೋರಿಸ್ತೀನಿ ವಾಟ್ರ್ ನೀರಲ್ಲಿ ಕಂಪ್ಲೀಟ್ ಆಗಿ ಬ್ಯಾಟ್ರಿನ ಇಟ್ಟಿದ್ದಾರೆ ಅದು ಏನೂ ಆಗಲ್ಲ ಯೂಸ್ ಆಗುತ್ತೆ ಸೊ ಆ ಥರ IP67 ಬ್ಯಾಟ್ರೀಸ್ನ ಯೂಸ್ ಮಾಡ್ತಿದ್ದಾರೆ ಸೊ
ತಲೆ ಕೆಡಿಸ್ಕೊಳ್ಳೋದೆಲ್ಲ ಏನು ಬೇಡ, ಮಳೆ ಬಂದವೆಲ್ಲ ಓಡುತ್ತಾ ಆಗುತ್ತಾ ಏನೋ ಪ್ರಾಬ್ಲಮ್ ಆಗುತ್ತಾ ಅವೆಲ್ಲ ಏನು ಬೇಡ. ಸೊ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಗಾಡಿ ಬಂದು ನಿಮಗೆ ರೇಂಜ್ ಕಸ್ಟಮೈಸೇಷನ್ ಇದೆ, ಸ್ಪೀಡ್ 40 ಹೋಗುತ್ತೆ ಅಷ್ಟೇ, ಅದಕ್ಕೆ ಮೇಲೆ ಕಟ್ ಆಫ್ ಮಾಡಿದ್ದಾರೆ. 500 kg ವರ್ಗೂ ನಿಮಗೆ ಲಗೇಜ್ನ ಎಳಿಬೋದು. ಸೊ ಲೋಡಿಂಗ್ ಕೆಪಾಸಿಟಿ ಎಲ್ಲ ಇದೆ. ಇದನ್ನು ತೊಗೊಂಡ್ರೆ ನಿಮಗೆ 3 years ವಾರಂಟಿ ಸಹ ಕೊಡ್ತಾರೆ ಇವ್ರ ಕಡೆನೆ. ಮತ್ತು ಸರ್ವಿಸಿಂಗ್ ಪಾರ್ಟ್ಸು ಯಾವುದೋ ತೊಗೊಂಡ್ರೆ ನಿಮಗೆ ಈಗ ಅಕಸ್ಮಾತ್ ಗಾಡಿ ತೊಗೊಂಡಿದ್ದೀರಾ, ಯಾವುದೋ ಪಾರ್ಟ್ಸ್ ಲೈಟಾಗಿ ಹೋಗ್ಬಿಟ್ಟಿದೆ, ಇಲ್ಲ ಬ್ರೇಕ್ ಏನೋ ಹೋಗಿದೆ, ವೈರ್ ಕೇಬಲ್ಲು ಅದು ಇದು ಏನೇ ಹೋಗಿರಲಿ, ಒಂದು ಚಿಕ್ಕ ಸ್ಕ್ರೂಯಿಂದ ಹಿಡಿದು ಎಲ್ಲಾನು ಇವ್ರ ಹತ್ರನೇ ಸಿಗುತ್ತೆ, ಜಗದೀಶ್ ಅವ್ರ ಹತ್ರ. ನೀವು ತೊಗೊಂಡ ಮೇಲೆ ಎಲ್ಲ ಇವ್ರ ಹತ್ರನೇ ಮಾಡಿಸ್ಕೋಬೋದು. ಸರ್ವಿಸ್ ಬೇಕಂತೂ ಎಲ್ಲ ಇವರೇ ಮಾಡಿಕೊಡ್ತಾರೆ. ಇದಕ್ಕೆ ಸರ್ವಿಸ್ ಎಲ್ಲ ಏನೂ ಇರಲ್ಲ, ನಾರ್ಮಲ್ ಆಗಿ, ಬಟ್ ಆಲ್ರೆಡಿ ಚೆಕಪ್, ಅದು ಚಿಕ್ಕ ಚಿಕ್ಕ ಚೆಕಪ್ಸ್ ಎಲ್ಲ ಇರುತ್ತಲ್ಲ ಆ ಥರ ಚೆಕಪ್ಸ್ ಎಲ್ಲ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇರಲ್ಲ. ಮತ್ತು ಗಾಡಿನ ತುಂಬ ಚೆನ್ನಾಗಿದೆ, ಇದನ್ನ ಓಡಿಸಿದ್ರು ಸಹ ತೋರಿಸ್ತೀನಿ ನಾನು. ಸೊ ಓಡಿಸೋದಕ್ಕೆ ಬ್ಯಾಟ್ರಿಯಿಂದ ನಾವು ಫಿಟ್ ಮಾಡಿಲ್ಲ, ಯಾಕಂದರೆ ಕಸ್ಟಮೈಸೇಷನ್ ಬ್ಯಾಟ್ರಿ ಅಂತ ಬಂದಾಗ ಎಷ್ಟೋ ಜನ ಕೇಳ್ತಾರೆ 100 kilometers ಬೇಕು, 200 ಬೇಕು ಅಂತ. ನಾವು ಮುಂಚೆನೇ ಮಾಡಿಟ್ಬಿಟ್ರೆ ಅದು ನಮ್ಗೆ ಲಾಸ್ ಆಗುತ್ತೆ. ಸೊ ಆದ್ದರಿಂದ ಇಲ್ಲೊಂದು ಚಿಕ್ಕ ಬ್ಯಾಟ್ರಿ ಇದೆ ನೋಡಿ, ಈ ಬ್ಯಾಟ್ರಿನ ನಾವು ಮುಂದೆ ಇಟ್ಕೊಂಡು ಓಡಿಸ್ತೀನಿ. ಮತ್ತು ನಿಮಗೆ ಇದೇನೋ ಇಂಟ್ರೆಸ್ಟ್ ಇತ್ತು, ನಾವು ತೊಗೋಬೇಕು, ನಮಗೆ 4-5 ಗಾಡಿ ಬೇಕು. ಈಗ ನಂದೊಂದು ಚಿಕ್ಕ ಕಂಪನಿ ಇದೆ, ಸೊ ಆ ಕಂಪನಿಗೆ ನಾನು ಒಂದು 4-5 ಥರ ಗಾಡಿಗಳು ಹಾಕ್ಕೊಂಡು ಕೆಲಸಕ್ಕೆ ಬಿಡ್ತೀನಿ. ನಾನು ತೊಗೋತೀನಿ 4-5 ಗಾಡಿ, ಇಲ್ಲ ನಂಗೆ ಒಂದು 10 ಗಾಡಿ ಬೇಕು ಅಂದ್ರೆ ಇವತ್ತು ಸ್ಟಾಕ್ ಇದೆ ಆ ಕಡೆ, ನೋಡ್ಬೋದು ಎಷ್ಟೊಂದು ಗಾಡಿಗಳು ನಿಂತಿದೆ. ನೋಡಿದ್ರಲ್ಲ ಸ್ಟಾಕ್ ಎಲ್ಲ ಎಷ್ಟೊಂದು ಇದೆ. ನಿಮಗೆ ಬೇಕು ಅಂದರೆ ಫೋನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನಾರ್ಮಲ್ ಆಗಿ ಲಗೇಜ್ ತರೋರಿಗೆ ಮತ್ತು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಕೊಳ್ಳೋರಿಗೆ ತುಂಬಾ ಯೂಸ್ ಆಗುತ್ತೆ. ಈ ರೋಡ್ ಸೈಡ್ ಫುಡ್ ಆಗ್ತಾರಲ್ಲ ಅವ್ರಿಗೆಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿ ಯೂಸ್ ಆಗುತ್ತೆ. ಇದನ್ನ ನಿಮಗೆ ಹಿಂಗೆ ಮಲಗಿಸ್ಲೋಬೋದು, ತೋರಿಸ್ತೀನಿ ನೋಡಿ. ಜೈ ಮಹಿಷ್ಮತಿ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ್ದು ಇದೆ ಅಂತ. ಸೊ ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ ಒಳಗಡೆ. ಆರಾಮಾಗಿ ನೀವು ಲಗೇಜ್ ಎಲ್ಲ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ತುಂಬಾ ಸ್ಪೇಷಿಯಸ್ ಆಗೂ ಇದೆ, ಮತ್ತು ಕ್ವಾಲಿಟಿನೂ ಅಷ್ಟೇ ನೋಡಿ. ಗಾಡಿ ಕ್ವಾಲಿಟಿ, ಸಸ್ಪೆನ್ಷನ್ನು ಎಲ್ಲ ನೋಡಿದ್ರೆ ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಇದು ಲಿಫ್ಟ್ ಮಾಡ್ಕೋಬೋದು, ಬಟ್ ಇದಕ್ಕೆ ಯಾವುದು ಬಟನ್ಸ್ ಇರೋಲ್ಲ ಲಿಫ್ಟ್ ಮಾಡೋದಕ್ಕೆ. ನೀವೇ ಹಿಂಗೆ ಪ್ರೆಸ್ ಮಾಡಿ ಮುಂದೆಯಿಂದ ಲಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇದು ನಿಮಗೆ ಜಸ್ಟ್ ಸುಮ್ಮನೆ ಆವಾಗವಾಗ ಲಗೇಜು ಇದು ಲಿಫ್ಟ್ ಮಾಡೋದಕ್ಕಲ್ಲ. ಅಕಸ್ಮಾತ್ ಗಾಡಿ ಏನಾದರೂ ಬ್ಯಾಟ್ರಿ ಹತ್ರ ಹಾಳಾಯಿತು, ಇಲ್ಲ ಮೋಟರ್ ಹತ್ರ ಹಾಳಾಯಿತು ಅಂದಾಗ ನಿಮಗಷ್ಟೇ ಲೈಟಾಗಿ ಗೊತ್ತಾಗಲಿ ಏನೋ ಸರ್ವಿಸ್ ಮಾಡ್ಕೊಳ್ಬೇಕು ಅಂದರೆ ಹಿಂಗೆ ಎತ್ಕೊಂಡು ಲಿಫ್ಟ್ ಮಾಡಿಕೊಂಡು ಸರ್ವಿಸ್ ಮಾಡ್ಕೊಳ್ಳೋದಕ್ಕಷ್ಟೇ, ಇಲ್ಲ ಕ್ಲೀನ್ ಮಾಡಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಷ್ಟಕ್ಕಷ್ಟೇ. ನೋಡಿ ಲಿಫ್ಟ್ ಮಾಡಬೇಕು ಅಂದರೆ ಏನಿಲ್ಲ, ಹಿಂಗೆತ್ತಿ ಹಿಂಗೆ ಬಿಟ್ಟರೆ ಈ ಥರ ಓಪನ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಮತ್ತು ಒಳಗಡೆ ನೋಡ್ಬೋದು. ಸೊ ಬನ್ನಿ ಕೂತ್ಕೊಳ್ಳೋಣ ನೋಡಿ ಯಾವ ಥರ ಇದೆ ಅಂತ ಕೂತ್ಕೊಳ್ಳೋಕ್ಕೂ. ಸೊ ನಿಮಗೆ ರೇರ್ ಬ್ರೇಕ್ ಬಂದುಬಿಟ್ಟು ಇಲ್ಲಿ ಕಾಲತ್ವ ಇರುತ್ತೆ, ಮತ್ತು ಫ್ರಂಟ್ ಬ್ರೇಕು ಕೈಯತ್ವ ಇರುತ್ತೆ. ಇಲ್ಲಿ ರಿವರ್ಸು ಸಹ ಆಪ್ಷನ್ ಇದೆ, ಫ್ರಂಟು ರಿವರ್ಸು, ಮತ್ತು ಮೋಡ್ಗಳು ಸಹ 3 mode ಇದೆ, 1, 2, 3 ಆ ಥರ ಮೋಡ್ಗಳು ಸಹ ಇದೆ. ಇಲ್ಲಿ ನಿಮಗೆ ಸ್ಪೀಡ್ ಎಷ್ಟು ಹೋಗ್ತಾ ಇದೆ, ಏನು ಕತೆ ಅಂತೆಲ್ಲ ತೋರಿಸುತ್ತೆ. ಅದು ಬಿಟ್ಟರೆ ಹೈ ಬೀಮು, ಲೋ ಬೀಮು, ಇಷ್ಟು ಆಪ್ಷನ್ಸ್ ಇದೆ. ತುಂಬಾ ಕಂಫರ್ಟಬಲ್ ಆಗಿದೆ, ಸೀಟ್ಸು ಸಹ ನೋಡ್ಬೋದು. ನೋಡ್ಬೋದು ನೀವು ಸಸ್ಪೆನ್ಷನ್ ಎಲ್ಲ ನೋಡಿ ಯಾವ ಥರ ಯೂಸ್ ಮಾಡಿದ್ದಾರೆ, ಯಾವ ರೇಂಜಿಗಿದೆ ನೋಡಿ, ಎಷ್ಟು ದೊಡ್ಡ ಸಸ್ಪೆನ್ಷನ್ಸ್ಗಳಿವೆ. ಸೊ ನೀವು ಲೋಡ್ ಹಾಕೋದನ್ನು ಏನೂ ಆಗಲ್ಲ, ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಂಗೆ ನೋಡಿದ್ರೆ ನಿಮಗೆ ಸ್ಪೀಕರು, ಅಕಸ್ಮಾತ್ ಗಾಡಿ ಓಡಿಸ್ತಿರ್ತೀರ, ಸ್ವಲ್ಪ ಬೋರ್ಗೀರ್ ಏನೋ ಆಯಿತು ಅಂದರೆ ಸಾಂಗ್ ಹಾಕೋಬೋದು. ಕನೆಕ್ಷನ್ ಎಲ್ಲ ಇಲ್ಲೇ ಇದೆ, ಕನೆಕ್ಷನ್ ಕೊಟ್ಟು ಅದಕ್ಕೆ ಹಾಕೋಬೋದು. ಎಲ್ಲ ಇನ್ಬಿಲ್ಟ್ ಆಗಿ ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ಇದು ಕಾಸ್ಟು ಎಷ್ಟು ಅಂತ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ನಿಮಗೆ ಡೌಟ್ ಇರುತ್ತೆ ಇದು ಕಂಟ್ರೋಲರು ಮತ್ತು ಇದಕ್ಕೆ ಸ್ಟೆಪ್ನಿ ಗಿಪ್ನಿ ಎಲ್ಲ ಇದೆಯಾ ಅಂತ. ಹೌದು, ಇಲ್ಲಿ ನೋಡ್ಬೋದು ನೀವು ಇದೊಂದು ಎಕ್ಸ್ಟ್ರಾ ಸ್ಟೆಪ್ನಿ ಇದೆ, ಯಾಕಂದರೆ ಇದು ಬಂದುಬಿಟ್ಟು ನಿಮಗೆ ಟ್ಯೂಬ್ ಟೈರ್ಸ್ ಕೊಟ್ಟಿದ್ದಾರಲ್ಲ, ಸೊ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಒಂದು ಸ್ಟೆಪ್ನಿ ಸಹ ಕೊಟ್ಟಿದ್ದಾರೆ. ಇದಕ್ಕೆ ಕಂಟ್ರೋಲರ್ ಎಲ್ಲ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಸೀಟ್ ಹೆಂಗಪ್ಪ ಹಾ ಹಿಂಗೆ. ಸೊ ಇಲ್ಲಿ ನೋಡಿ ಫಸ್ಟು ಇಲ್ಲಿ ನಮ್ಗೆ ನಿಮ್ಮೊಂದು ಜ್ಯಾಕ್ ಕೊಟ್ಟಿದ್ದಾರೆ. ಜ್ಯಾಕ್ ಆಮೇಲೆ ನೆಕ್ಸ್ಟು ಹಿಂಗೆ ಮಾಡಿದ್ರೆ ಇಲ್ಲಿ ನೋಡ್ಬೋದು ಹೆಂಗಿದು ಅಪ್ಪ. ಇಲ್ಲಿ ನೋಡ್ಬೋದು ಇಲ್ಲಿ ಕಂಟ್ರೋಲರ್ ಎಲ್ಲ ಇಲ್ಲೇ ಇದೆ ಕಂಪ್ಲೀಟಾಗಿ, ಎಲ್ಲ ಸೀಟ್ ಕೆಳಗಡೆನೆ ಇರುತ್ತೆ. ಸೊ ಎಲ್ಲ ಸೀಟ್ ಕೆಳಗಡೆನೇ ಇದೆ, ಬ್ಯಾಟ್ರಿನೂ ಅಷ್ಟೇ ತುಂಬ ಬೇಗ ಕೈಗೆ ಸಿಗುತ್ತೆ. ಮತ್ತು ಕಂಟ್ರೋಲ್ ಎಲ್ಲ ಏನಕ್ಕೆ ಇಷ್ಟು ಈಸಿ ಆಗಿದೆ ಅಂದರೆ ನಿಮಗೆ ಸರ್ವಿಸ್ಗೆ ಎಲ್ಲದಕ್ಕೂ ಹ್ಯಾಂಡಿ ಆಗಿರಲಿ ಅಂದ್ಬಿಟ್ಟು ಮಾಡಿದ್ದಾರೆ ಈ ಥರ. ತುಂಬಾ ಸಿಂಪಲ್ಲಾಗಿ ಒಂದು ಒಳ್ಳೆ ಕ್ವಾಲಿಟಿ ಆಟೋ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಇಲ್ಲ ಬ್ರೋ ವೀಡಿಯೋ ಮಾಡೋಣ, ಚೆನ್ನಾಗಿದೆ, ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ಇದನ್ನ ಓಡಿಸೋಣ, ನೋಡ್ಬೋದು ನೀವು ಓಡಿಸ್ತಾ ಇದ್ದೀನಿ ಈಗ. ಯಾವ ಥರ ಇದೆ ಗುರು ಇದು, ಫುಲ್ ಶೇಕಿಂಗ್ ಅನ್ಕೊಳ್ಳಿ, ರೋಡ್ಗಳು ಇದಾವೆ ಹಂಗೆ. ಬಟ್ ಎಲ್ರಿಗೂ ಸಸ್ಪೆನ್ಷನ್ ಅಷ್ಟೊಂದು ಹಾರ್ಡ್ ಅನ್ನಿಸ್ತಿಲ್ಲ, ತುಂಬಾ ಸ್ಮೂತ್ ಅನ್ನಿಸ್ತಾ ಇದೆ ನನ್ಗಂತೂ. ವಾವ್ 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 ವಾವ್, ಹೆಂಗಿದೆ ನೋಡಿ ಇದು. ನಿಮ್ಗಲ್ಲಿ ಇದರಲ್ಲಿ ಮೋಡ್ಗಳೆಲ್ಲ ಸಿಗ್ತವೆ, ಫಸ್ಟು ಸೆಕೆಂಡು ಥರ್ಡ್ ಮೋಡ್ಗಳೆಲ್ಲ ಇದೆ. ಅಂದರೆ ಅದು ಪಿಕಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಪಿಕಪ್ ಬೇಕು ಅಂತ. ಮೊದಲನೇ ಮೋಡ್ ಅಂದರೆ ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ, ಥರ್ಡ್ ಮೋಡ್ ಅಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸರಿ, ಮೊದಲನೇ ಮೋಡ್ ಅಂದರೆ ಸ್ವಲ್ಪ ಕಮ್ಮಿ ಇರುತ್ತೆ, ಥರ್ಡ್ ಮೋಡ್ ಅಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಪಿಕಪ್ಪು. ಸರ್, ನಾವು ಟೆಸ್ಟಿಂಗಕ್ಕೆ ಖಾಲಿ ರೋಡಲ್ಲಿ ಬಂದಿಲ್ಲ, ಲೈಕ್ ಮಣ್ಣು ಇಂಥ ಡಬ್ಬ ರೋಡಲ್ಲೇ ಬಂದು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ದಟ್ ನಿಮಗೂ ಕ್ಲಿಯರ್ ಆಗಿ ಒಂದು ವಿಷನ್ ಇಲ್ಲಿ ಯಾವ ಥರ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಏನು ಕತೆ ಅಂತೆಲ್ಲ. ಸೊ ಅದು ಆಫೀಸ್ ನೋಡ್ಬೋದು, ಇದೇನೆ ಲೆಫ್ಟ್ ಸೈಡಲ್ಲಿ ಇಲ್ಲ ಅದು ಆಫೀಸು. ಕರೆ ಆಗಿದೆ ಮಾತ್ರ.
ಸೊ ಓಡಿಸ್ದೆ. ನನಗಂತೂ ಸಸ್ಪೆನ್ಷನ್ ತುಂಬಾ ಇಷ್ಟ ಆಗೋಯ್ತು, ಲೈಕ್ ಎಲ್ಲೂ ಎತ್ತಾಕಲಿಲ್ಲ, ಇಂಥ ಡಬ್ಬ ರೋಡ್ಗಳಲ್ಲೇ ಎತ್ತಾಕಲಿಲ್ಲ ಅಂದಾಗ ಸೂಪರ್ ಅಂತಲೇ ಹೇಳ್ಬೋದು. ಫ್ರಂಟ್ ಲುಕ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಹೆಡ್ಲೈಟು, ಇಂಡಿಕೇಟರ್ಸ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಕಂಪ್ಲೀಟಾಗಿ. ಆಮೇಲೆ ನಿಮಗೆ ಮಳೆ ಬರಬೇಕು ಆ ಸೈಡಲ್ಲಿ ಇದು ಬೇರೆ ಕೊಟ್ಟಿದ್ದಾರೆ, ಹಿಂಗೆ ಸೈಡಲ್ಲಿ ಹಿಂಗೆ ಬಿಟ್ಕೋಬೋದು, ಈ ಥರ ಬಿಟ್ಕೊಂಡು ಇಲ್ಲೆಲ್ಲ ಲಾಕ್ ಎಲ್ಲ ಹಾಕೋಬೋದು. ಆಮೇಲೆ ಕಂಪ್ಲೀಟ್ ಒಂದು ವಾಕ್ ಒಂದು ಕಂಪ್ಲೀಟ್ ರೌಂಡ್ ತೋರಿಸ್ಬಿಡ್ತೀನಿ, ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಇದು ಸೈಡ್ ಲುಕ್ಕು ಈ ಥರ ಬರುತ್ತೆ ನಿಮಗೆ ನೋಡ್ಬೋದು. ನಿಮ್ಮ ಬ್ರ್ಯಾಂಡಿಂಗ್ ಏನಾದರೂ ಹಾಕೋಬೋದು, ನೀವು ಏನಾದರೂ ಲೈಕ್ ಕಸ್ಟಮ್ ಮಾಡ್ಕೋಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋಬೋದು. ನಿಮ್ಮ ಬ್ರ್ಯಾಂಡಿಂಗ್ ಏನಾದರೂ ಇತ್ತು ಅಂದರೆ ಅದು ಮಾಡ್ಕೋಬೋದು. ಆಮೇಲೆ ಹಿಂದೆ ಕಡೆಯಿಂದ ಈ ಥರ ಕಾಣಿಸುತ್ತೆ, ಟೈಲ್ ಆ್ಯಂಪ್ ಎಲ್ಲ ಇರುತ್ತೆ. ಸೊ ನೋಡಿ, ಎಲ್ಲಿ ಬೇಕಾದ ಕಂಪ್ಲೀಟಾಗಿ ನಿಮ್ಮ ಬ್ರ್ಯಾಂಡಿಂಗ್ ಎಲ್ಲ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಆಗ್ದು ಬ್ರ್ಯಾಂಡಿಂಗ್ ಎಲ್ಲ ಬರುತ್ತೆ, ಅದು ಬಿಟ್ಟು ನೀವು ಏನು ಬೇಕಾದ್ರೂ ಹಾಕೋಬೋದು ಎಕ್ಸ್ಟ್ರಾ. ನೋಡೋದಲ್ಲ ಈ ಲೋಡರ್ ಹೆಂಗಿದೆ ಅಂತ. ನಮ್ಮ ನೆಕ್ಸ್ಟ್ ಹಾಕೋದು ಫಸ್ಟ್ ಕಸ್ಟಮೈಸ್ಡ್ ಒಂದು ಗಾಡಿ, ನಾವು ವೀಡಿಯೋ ಮಾಡ್ತಾ ಇರೋದು ನೆಕ್ಸ್ಟ್ ಟಾರ್ಕಿಂದ. ನೆಕ್ಸ್ಟ್ ಜನ್ದು ತುಂಬ ಮಾಡಿದ್ವಿ, ನೆಕ್ಸ್ಟ್ ಟಾರ್ಕ್ ಇವಾಗ ಹೊಸ ಕಂಪ್ನಿದು ಫಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಲೈಕ್ ಕಸ್ಟಮೈಸ್ ಎಲ್ಲ ಅಂತ ಹೇಳಿದಾಗ. ನಿಮ್ಗೆ ಹೆಂಗನ್ಸು ಅಂತ ಕಮೆಂಟ್ ಮಾಡಿ, ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಅವ್ರಿಗೆ ಫೋನ್ ಮಾಡಿ, ಅವ್ರದ್ದು ವೆಬ್ಸೈಟ್ ಸಹ ಇದೆ, ಫೋನ್ ನಂಬರು, ಲೊಕೇಶನು ಎಲ್ಲ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕಿರ್ತೀನಿ. ಸೊ ಹೋಗಿ ವಿಸಿಟ್ ಮಾಡಿ, ಇದು ಹೆಂಗನ್ಸು ಅಂತ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.